2018ರ ಎಕ್ಸಲೆಂಟ್ ಅವಾರ್ಡನ್ನು ನಮ್ಮೂರು ಎಕ್ಸ್ಪ್ರೆಸ್ ಸಂಸ್ಥೆ ಮುಖಾಂತರ ನಮ್ಗೆ ಕೊಟ್ಟಿರೋದಕ್ಕೆ ಅತ್ಯಂತ ಖುಷಿಯಾಗಿದೆ. ಬಹುಶಃ ನಾನು ಒಂದೇ ಪುಸ್ತಕ ಬರೆದಿರೋದ್ರಿಂದ ಈ ಅವಾರ್ಡ್ ಸಿಕ್ಕಿದೆ ಅಂತ ಹೇಳ್ತೀನಿ. ಯಾಕೆಂತಂದರೆ ಇದು ಉದಯೋನ್ಮುಖರಿಗೆ ನೀಡುವಂತಹ ಒಂದು ಪ್ರಶಸ್ತಿ ಆಗಿರೋದ್ರಿಂದ ಇದನ್ನು ಅತ್ಯಂತ ಖುಷಿ ಖುಷಿಯಿಂದ ಈ ಚಳಿಗಲ್ಲಿ ತಗೊಳ್ಳೋದಕ್ಕೆ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ನೀವು ನಾನು ನನ್ನ ಕೃತಿಯ ಬಗ್ಗೆ ಹೇಳೋದಾದರೆ ಅಂದರೆ ಆದರೆ ಮಳೆಯಲ್ಲಿ ಆದವನಿ ಗಂಡ ಅನ್ನೋಂಥ ಕೃತಿಯ ಬಗ್ಗೆ ಹೇಳೋದಾದರೆ, ನೀವು ಬಡಲಂಕರಿಗೆ ರಾಮದುರ್ಗಕ್ಕೆ ಹೋಗಕ್ಕೆ ಬೀದರ್ ಬಿಜ್ಪುರ್ ಬಾಲ್ಕಿ ಸಿಂಧನೂರು ಕುಸ್ತಿಗಿನಲ್ಲಿ ಕಾಣದೇ ಇರತಕ್ಕಂಥ ವೈವಿಧ್ಯತೆ, ಒಳ್ಳೆಗಾಲ ಬನ್ನೂರು ಮನಸೂರು ಹಾಗೆಯೇ ಮೈಸೂರು ತಿಪ್ಟೂರು ಈ ಭಾಗಗಳಲ್ಲಿ ಕಾಣದೇ ಇರತಕ್ಕಂತಹ ಸಸ್ಯ ವೈವಿಧ್ಯತೆ ನಮ್ಮ ಪಶ್ಚಿಮ ಘಟ್ಟಗಳಲ್ಲಿದೆ, ಪಶ್ಚಿಮ ಭಾಗದಲ್ಲಿದೆ, ಹಾಗೆಯೇ ನಮ್ಮ ಮಲೆನಾಡಿನಲ್ಲಿದೆ, ನಮ್ಮ ಮಲೆಯ ಸೀಮೆಯಲ್ಲಿದೆ ಅನ್ನೋಂಥದ್ದು ನನಗೆ ಅತ್ಯಂತ ಖುಷಿ ಕೊಡ್ತಕ್ಕಂತಹ ಅತ್ಯಂತ ಹರ್ಷದಾಯಕವಾಗಿರ್ತಕ್ಕಂಥ ಸಂಗತಿ. ರಾಷ್ಟ್ರಕವಿ ಕುವೆಂಪುರವರು, ಪೂರ್ಣಚಂದ್ರ ತೇಜಸ್ವಿಯವರು ಹಾಗೆ ಈಗ ಇರತಕ್ಕಂಥ ಅನೇಕ ಸಾಹಿತಿಗಳು ಈ ಮಲೆನಾಡನ್ನು ಬಗೆದು 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 ಇಡೀ ಸಾಹಿತ್ಯವನ್ನು, ಇಡೀ ಸಂಭ್ರಮವನ್ನು ತಮ್ಮ ಕೃತಿಗಳ ಮೂಲಕ ನಮಗೆ ಕೊಟ್ಟಿದ್ದಾರೆ. ಅವರೆಲ್ಲರ ಪ್ರೇರಣೆಯಿಂದ ನಾನು ಆದ್ರೆ ಮಳೆಯಲ್ಲಿ ಆದವನೇ ಗಂಡ ಅಂತಕ್ಕಂಥ ಕೃತಿಯನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ಕಳೆದ ನವೆಂಬರ್ 19ನೇ ತಾರೀಕು ಬೆಂಗಳೂರಿನಲ್ಲಿ ಈ ಕೃತಿ ಬಿಡುಗಡೆ ಸಮಾರಂಭಕ್ಕೆ ಸುಮಾರು 1,000 ಜನ ಸೇರಿದ್ದರು. ಅಂದರೆ ಮಲೆನಾಡಿನಿಂದ ಹೋಗಿ ಬೆಂಗಳೂರಿನಲ್ಲಿ ನೆಲೆಸಿರ್ತಕ್ಕಂತಹ ವ್ಯಕ್ತಿಗಳು ಸುಮಾರು 600 ಪುಸ್ತಕಗಳು ಬಿಸಿ ಕೇಕ್ಗಳಂತೆ ಖರ್ಚಾಗಿ ಹೋದು. ಅತ್ಯಂತ ಒಳ್ಳೆಯ ಅಭಿಪ್ರಾಯ ಈ ಪುಸ್ತಕಕ್ಕೆ ಬರ್ತಾ ಇದೆ. ಈ ಪುಸ್ತಕವನ್ನು ಅತ್ಯಂತ ಪ್ರೀತಿಯಿಂದ ಓದಿ ತಮ್ಮ ಅಭಿಪ್ರಾಯವನ್ನು ದಾಖಲಿಸ್ತಾ ಇದ್ದಾರೆ. ಹಾಗೆಯೇ ನಾನು ಈ ತೀರ್ಥಹಳ್ಳಿ ಅಂತಕ್ಕಂಥದ್ದೇ ನನ್ನ ಪ್ರಪಂಚ. ತೀರ್ಥಹಳ್ಳಿಯಲ್ಲಿ ಆರೋಗ್ಯ ಅಂತಕ್ಕಂಥದ್ದೇ ಒಂದು ಸಣ್ಣ ಊರು, ಆದರೆ ಅಲ್ಲಿಂದಲೇ ನಾನು ಇಡೀ ಪ್ರಪಂಚವನ್ನು ಗ್ರಹಿಸಬೇಕು ಅನ್ನೋಂಥ ತೀರ್ಮಾನದಿಂದ ನಾನು ಹಾರೋಗಳಿಗೆ ಗ್ರಾಮದಲ್ಲಿ ನೆಲೆಸಿದ್ದೇನೆ. ಅಲ್ಲಿಯ ಜನಜೀವನ ಇರ್ಬೋದು, ಅಲ್ಲಿಯ ಹಬ್ಬ ಇರ್ಬೋದು, ಅಲ್ಲಿಯ ಸಂಸ್ಕೃತಿ ಇರ್ಬೋದು, ಅಥವಾ ಅಲ್ಲಿಯ ಆಡು ನುಡಿಗಳಿರ್ಬೋದು, ಇವೆಲ್ಲವೂ ಸಹ ನಮಗೆ ಪ್ರೇರೇಪಣೆಯಾಗಿದೆ. ಹಾಗೆಯೇ ನಾನು ತೀರ್ಥಹಳ್ಳಿಯ ರಾಜಕಾರಣ ಬೇರೆ ಅಂತೇಳಿ ಹೇಳೋದಿಲ್ಲ, ಅಥವಾ ಇಲ್ಲಿಯ ಸಾಹಿತ್ಯ ಬೇರೆ ಅಂತೇಳಿ ನಾನು ಹೇಳೋದಿಲ್ಲ, ಇಲ್ಲಿಯ ಇಲ್ಲಿಯ ಪ್ರಾಕೃತಿಕತೆ ಅಥವಾ ಪ್ರಕೃತಿ ಬೇರೆ ಅಂತ ಹೇಳೋದು, ಇವೆಲ್ಲವೂ ಸಹ ಒಂದಕ್ಕೊಂದು ಮಿಳಿತ ಆಗಿರತಕ್ಕಂತಹ ವಿಚಾರಗಳೇ ಆಗಿದೆ. ನಿಮಗೆ ಬಹಳ ಮುಖ್ಯವಾಗಿ ಹೇಳುವಂಥದ್ದು ಏನಂತಂದರೆ, ಶಾಂತವೇರಿ ಗೋಪಾಲಗೌಡರು ರಾಜಕಾರಣ ಬಹುದೊಡ್ಡ ಶಕ್ತಿಯನ್ನು ಪಡ್ಕೊಂಡಿದ್ರು. ಹಾಗೆಯೇ ಗೋಪಾಲಕೃಷ್ಣ ಅಡಿಗರ ಕವನಗಳನ್ನು ತಮ್ಮ ಭಾಷಣಗಳಲ್ಲಿ ಹೇಳ್ತಕ್ಕಂತಹ, ಆ ಭಾಷಣಗಳಲ್ಲಿ ಸರಳೀಕರಿಸಿ ಅದನ್ನು ವ್ಯಾಖ್ಯಾನಿಸ್ತಕ್ಕಂಥ, ಅರ್ಥೈಸ್ತಕ್ಕಂಥ ಶಕ್ತಿಯನ್ನು ಪಡ್ಕೊಂಡಿದ್ರು. ಹಾಗೆಯೇ ಅವರ ಭಾಷಣ ಅಥವಾ ಅವರ ಒಂದು ಶಾಸನಸಭೆಯಲ್ಲಿ ಮಾತನಾಡ್ತಕ್ಕಂತಹ ರೀತಿಗೆ ಇಡೀ ಪತ್ರಕರ್ತ ಸಮೂಹ ಸಮ್ಮೋಹಿತ ಆಗ್ತಾ ಇತ್ತು. ಗೋಪಾಲಗೌಡರ ಭಾಷಣ ಇವತ್ತಿದೆ ಶಾಸನ ಸಭೆಯಲ್ಲಿ ಅಂತ ಅಂದ್ರೆ ಪ್ರೇಕ್ಷಕರ ಗ್ಯಾಲಿ ತುಂಬಿ ತುಳುಕ್ತಾ ಇತ್ತು. ಪತ್ರಕರ್ತರ ಗ್ಯಾಲರಿಯಲ್ಲಿ ಇವತ್ತು ವಯೋವೃದ್ಧರಾಗಿರ್ತಕ್ಕಂಥ ಅನೇಕ ಪತ್ರಕರ್ತರು ಇವತ್ತು ಬೆಂಗಳೂರಿನಲ್ಲಿದ್ದಾರೆ. ಅವರು ಸಂಯುಕ್ತ ಕರ್ನಾಟಕದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು, ಅಥವಾ ಪ್ರಜಾವಾಣಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು. ಅವರು ತಮ್ಮ ಮಾತುಗಳಲ್ಲಿ ಏನ್ ಹೇಳ್ತಾ ಇದ್ರು ಅಂತಂದ್ರೆ, ಗೋಪಾಲಗೌಡರ ಭಾಷಣ ಇದೆ ಅಂತಂದ್ರೆ ನಾವು ಶಾಸನ ಸಭೆಗೆ ವರದಿ ಮಾಡೋದಕ್ಕೆ ನಾ ಮುಂದು ತಾ ಮುಂದು ಅಂತ ಹೋಗ್ತಾ ಇದ್ವಿ. ಅವರ ವಾಗ್ಝರಿ, ಅವರು ಉಪಯೋಗಿಸ್ತಾ ಇದ್ದಂತಹ ಉಪಮೆಗಳು, ಅವರು ಉಪಯೋಗಿಸ್ತಕ್ಕಿದ್ದಂತಹ ರೂಪಕಗಳು ಇಡೀ ಪತ್ರಕರ್ತರನ್ನು ಸಹ ಸಂವಹನಗೊಳಿಸ್ತಾ ಇದ್ದು ಅಂತ ಹೇಳ್ತಾ ಇದ್ರು. ಹಾಗೆಯೇ ಕಲ್ಕಿಯಂತಹ ರಾಷ್ಟ್ರಕವಿ ಕುವೆಂಪುರವರ ಪದ್ಯವನ್ನ ತಮ್ಮ ಭಾಷಣಗಳಲ್ಲಿ ಲೀಲಾಜಾಲವಾಗಿ ಹೇಳಿ ಅರ್ಥೈಸಿ ವ್ಯಾಖ್ಯಾನಿಸಿ ಬಡವ ಮತ್ತು ಶ್ರೀಮಂತರ ನಡುವೆ ಇರತಕ್ಕಂತಹ ಅಂತರವನ್ನು ಕಡಿಮೆ ಮಾಡಬೇಕು, ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೆ. ಒಟ್ಟಾರೆಯಾಗಿ ನಾವೆಲ್ಲರೂ ಸಹ ಏನು ಹೇಳೋದು ಅಂತಂದರೆ, ಇವತ್ತಿನ ರಾಜಕಾರಣದಲ್ಲಿ ಅದು ಒಬ್ಬ ಸಾಹಿತಿಗೂ ಯೋಗ್ಯವಾಗಿರ್ತಕ್ಕಂತಹ ಒಂದು ರಾಜಕಾರಣ ಆಗಿರಬೇಕು, ಹಾಗೆ ಇವತ್ತಿನ ರಾಜಕಾರಣ ಅನ್ನೋಂಥದ್ದು ಒಬ್ಬ ರೈತರಿಗೂ ಯೋಗ್ಯವಾಗಿರ್ತಕ್ಕಂತಹ ರಾಜಕಾರಣ ಆಗಿರಬೇಕು, ಹಾಗೆ ಇವತ್ತಿನ ರಾಜಕಾರಣ ಅಂತಕ್ಕಂಥದ್ದು ಸರ್ವರನ್ನ ಪ್ರತಿನಿಧಿಸುವಂತಹ ರಾಜಕಾರಣ ಆಗಿರಬೇಕು, ಸರ್ವ ಜನರನ್ನು ಪ್ರತಿನಿಧಿಸುವ ರಾಜಕಾರಣ ಆಗಬೇಕು. ರಾಷ್ಟ್ರಕವಿ ಕುವೆಂಪುರವರು ಹೇಳಿದ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋಂಥದ್ದು ರಾಜಕಾರಣದಲ್ಲಿ ಮಿಳಿತ ಆಗಿರಬೇಕು. ಅಂತಹ ವ್ಯಕ್ತಿಯನ್ನೇ ಈ ಒಂದು 2018ರ ಸಂದರ್ಭದಲ್ಲಿ ನಮ್ಮೂರು ಎಕ್ಸ್ಪ್ರೆಸ್ನವರು ನನಗೆ ನೀಡಿರ್ತಕ್ಕಂತಹ ಏನು ಎಕ್ಸಲೆಂಟ್ ಅವಾರ್ಡ್ ಅನ್ನೋಂಥದ್ದು ಇದೆಯೋ ಅದು ಶುದ್ಧ ಮತ್ತು ಪರಿಶುದ್ಧವಾಗಿರ್ತಕ್ಕಂಥ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲನ್ನು ಕೊಡ್ತಕ್ಕಂತಹ ರಾಜಕಾರಣಕ್ಕೆ ಈ ಕೃತಿಯನ್ನು ನಾನು ಅರ್ಪಣೆ ಮಾಡ್ತೀನಿ ಅಂತೇಳಿ ಹೇಳ್ತೀನಿ. ಹಾಗೆ ಈ ಪ್ರಶಸ್ತಿಯನ್ನು ಸಹ ಪರಿಶುದ್ಧ ರಾಜಕಾರಣಕ್ಕೆ ನಾನು ಅರ್ಪಣೆ ಮಾಡ್ತೀನಿ ಅಂತೇಳಿ ಹೇಳ್ತಿದ್ದೇನೆ. ಜೊತೆಗೆ ಈ ಒಂದು ವರ್ಷ ಚುನಾವಣಾ ವರ್ಷ ಆಗಿರೋದ್ರಿಂದ ನಾನು ಈ ಮಾತನ್ನ ಹೇಳ್ತೀನಿ. ಹಾಗೆ ಇನ್ನೊಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಮ್ಮ ಯುವಜನತೆಗೆ ತಿಳಿಸ್ಬೇಕಂತಿದ್ದೀನಿ. ಅದೇನು ಅಂತಂದ್ರೆ,
ಇವತ್ತಿನ ಸಾರ್ವಜನಿಕ ಬದುಕು ಅನ್ನುವಂಥದ್ದು ಹಣದ ಆಧಾರದ ಮೇಲೆ ಅದು ಅಳೆಯಲ್ಪಡಬಾರದು. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಆಧಾರದ ಮೇಲೆ ಅದು ಅಳೆಯಲ್ಪಡಬೇಕು. ಹಾಗೆಯೇ ಹಣವಿಲ್ಲದ ಚುನಾವಣೆಯನ್ನು ಎದುರಿಸ್ತಕ್ಕಂಥ ತಾಕತ್ತನ್ನು, ಸಂಭ್ರಮವನ್ನು, ಘನತೆಯನ್ನು, ಗೌರವವನ್ನು ನಮ್ಮ ಯುವಜನಾಂಗ ಪಡ್ಕೋಬೇಕು ಅನ್ನೋಂಥದ್ದನ್ನು ಹೇಳೋದ್ರ ಮುಖಾಂತರವಾಗಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಹಾಗೆ ನನ್ನ ಆದರೆ ಮಳೆ ಆದವನೇ ಗಂಡ ಅನ್ನೋಂಥ ಕೃತಿಯನ್ನು ಪರಿಶುದ್ಧ ಮತ್ತು ಪ್ರಾಮಾಣಿಕ ರಾಜಕಾರಣಕ್ಕೆ ನಾನು ಇದನ್ನು ಅರ್ಪಿಸ್ತೀನಿ. ಈ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.